ನಾವು ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಜೊತೆ ಹೋಮ್ಗಾರ್ಡ್ ಮತ್ತು ಸಿವಿಲ್ ಡಿಫೆನ್ಸ್ನವರನ್ನು ಕೂಡ ನಾವು ವಾಲಂಟಿಯರ್ಸ್ ಕೂಡ ನಾವು ಕಳಿಸ್ತಾ ಇದ್ದೀವಿ. ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ಮೋರ್ ದನ್ 98% ನಾವೆಲ್ಲ ಫಸ್ಟ್ ಡೋಸ್ ತೊಗೊಂಡಿದ್ದೀವಿ. ಅದ್ರ ಜೊತೆಗೆ ಸೆಕೆಂಡ್ ಡೋಸ್ ಕೂಡ 85%ಕ್ಕಿಂತ ಜಾಸ್ತಿ ನಾವು ತೊಗೊಂಡಿದ್ದೀವಿ. ಯಾರದು 1 ಮಂತ್ ಆಗಿಲ್ಲ ಅವರು ಕೂಡ ಯಾವ್ದನ್ ದನ್ 1 ಮಂತ್ ಆಗುತ್ತೆ ವ್ಯಾಕ್ಸಿನ್ ತಗೋತೀವಿ. ಎಲ್ಲೂ ತಮಗೆ ಅವಕಾಶ ಇದೆ ಅದು ಕಡ್ಡಾಯವಾಗಿ ಅಥವಾ ತಮ್ಮ ಸುರಕ್ಷತೆಗಾಗಿ ವ್ಯಾಕ್ಸಿನ್ ಕೂಡ ಪಡೆದುಕೊಳ್ಳೋಣ ಅನ್ಕೋತಾ ಇದ್ದೀವಿ. ಪೂರ್ವ ವಿಭಾಗದ ಎಲ್ಲ ಪೊಲೀಸ್ ವ್ಯಾಪ್ತಿಗಳಲ್ಲಿ ನಿರಂತರವಾಗಿ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಚೆಕ್ಪೋಸ್ಟ್ಗಳಲ್ಲಿ ವೆಹಿಕಲ್ ತಪಾಸಣೆ ಮಾಡ್ತಾ ಇದ್ದಾರೆ ಹಾಗೂ ಇಂಟೀರಿಯರ್ ಏರಿಯಾಗಳಲ್ಲಿ ಕೂಡ ಪೆಟ್ರೋಲಿಂಗ್ ಮಾಡ್ತಾ ಇದ್ದಾರೆ. ಒಂದು ಕಂಡು ಬಂದಿದೆ ಏನಂತಾರ್ ಜನ ಸರ್ಕಾರ ನಿಲ್ತಾ ಇದ್ದಾರೆ ಆದರೆ ಏನು ಕೆಲವು ಎಕ್ಸೆಂಪ್ಷನ್ ಇದೆ ನೌಕರಿ ತಗೊಳ್ಳೋದು ಸರ್ಕಾರಿ ತಗೊಳ್ಳೋದು ಮೆಡಿಕಲ್ ಶಾಪ್ ಒಂದು ಲೆಕ್ಕ ಅಥವಾ ಹಾಸ್ಪಿಟಲ್ ಹೋಗುವಂಥದ್ದು ಆ ಒಂದು ಕಾರಣಗಳನ್ನು ದುರ್ಬಳಕೆ ಮಾಡಿಕೊಂಡು ಕೆಲವರು ರಸ್ತೆ ಬೆಳೀತಾ ಇದ್ದಾರೆ. ಅಂಥವರಿಗೆ ನಮ್ಮ ಪೊಲೀಸರು ಲಾಠಿ ಉಚಿ ತೋರಿಸ್ತಾ ಇದ್ದಾರೆ ಮತ್ತು ಅವರ ವೆಹಿಕಲ್ ಕೂಡ ನಾವು ಸೀಸ್ ಮಾಡ್ತಾ ಇದ್ದೀವಿ. ಅವ್ರ ಮೇಲೆ ನಾವು ಪ್ರಕರಣಗಳನ್ನು ಕೂಡ ದಾಖಲು ಮಾಡಿ ಕ್ರಮ ತೆಗೆದಿದ್ದೀವಿ. ಈಗ ನಾಳೆಯಿಂದ ಮುಂದಿನ 14 ದಿವಸ ಕಟ್ಟುನಿಟ್ಟಿನ ಒಂದು ಲಾಕ್ಡೌನ್ ಇರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತಿನಿಂದ ನಾವು ಕಾರ್ಯಾಚರಣೆ ಮಾಡಿದ್ದೀವಿ. ಡಿವಿಷನ್ನ ಸುಮಾರು 40ರಿಂದ 45 ಕಡೆ ನಾವು ವೆಹಿಕಲ್ ಚೆಕ್ಪೋಸ್ಟ್ ಮಾಡ್ಕೊಂಡಿರ್ತೀವಿ ಮತ್ತು ಯಾವುದೇ ಶಾಪ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಯಾವುದು ಎಕ್ಸೆಂಪ್ಟೆಡ್ ಇಲ್ಲ ಅವರೇನಾದರೂ ಉಲ್ಲಂಘನೆ ಮಾಡಿದ್ರೆ ಅವ್ರಿಗೆ ಮೇಲೆ ನಾವು ITC ಮತ್ತು NDMA ಕಾಯ್ದೆ ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲು ಮಾಡಿಕೊಂಡು ಕ್ರಮ ಕೈಗೊಳ್ತೀವಿ. ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಏನಂತಂದರೆ ಇದು ತಮ್ಮ ಮತ್ತು ನಮ್ಮೆಲ್ಲರ ಒಳಕಿಗಾಗಿ ದಯವಿಟ್ಟು ಈ ಕೊರೋನಾವನ್ನು ಹಗುರವಾಗಿ ಪರಿಗಣಿಸಬಾರ್ದು. ಎಲ್ಲರೂ ಸಹಕರಿಸಬೇಕು. ನಿರಂತರವಾಗಿ ಏನು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಇದೆ ಮಾಸ್ಕ್ ಹಾಕುವಂಥದ್ದು ಸ್ಯಾನಿಟೈಸರ್ ಬಳಸುವಂಥದ್ದು ಹ್ಯಾಂಡ್ ವಾಶ್ ಫೇಸ್ ಇದನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಅನಾವಶ್ಯಕವಾಗಿ ರಸ್ತೆಗಳಿದ್ರೆ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಾರೆ. ಒಂದು ವೇಳೆ ತಮಗೆ ಪೊಲೀಸರನ್ನು ಪರೀಕ್ಷೆ ಮಾಡುತ್ತಿದ್ರೆ ಬನ್ನಿ ಬಟ್ ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊಂಡೆ.